ನಿಮ್ಮ ಬಳಿ ಕೆಲವೊಂದಷ್ಟು ಕ್ರೆಡಿಟ್ ಕಾರ್ಡ್ಗಳಿದ್ರೆ ಏರ್ಪೋರ್ಟ್ ಲಾಂಜಸ್ಗಳಲ್ಲಿ ನೀವು ಫ್ರೀಯಾಗಿ ಡ್ರಿಂಕ್ಸ್, ಸ್ನ್ಯಾಕ್ಸ್ ಈ ಥರದ್ದನ್ನೆಲ್ಲ ಸಿಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿದು ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್, ಯಾವುದು ಕೂಡ ಎನ್ಯುವಲ್ ಫೀ ಇರೋದಿಲ್ಲ. ಇದರ ಜೊತೆಗೆ ನೀವು ಈ ಕ್ರೆಡಿಟ್ ಕಾರ್ಡನ್ನು ಬಳಸಿ ಫ್ಲಿಪ್ಕಾರ್ಟ್ ಮತ್ತು ಮಿಂತ್ರಾದಲ್ಲಿ ಏನಾದರೂ ಶಾಪಿಂಗ್ ಮಾಡಿದ್ರೆ ಇನ್ಸ್ಟಂಟ್ ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ. ತುಂಬ ವರ್ಷಗಳಿಂದ ಕ್ರೆಡಿಟ್ ಕಾರ್ಡನ್ನು ನಾವು ಯೂಸ್ ಮಾಡ್ತಾ ಇರ್ತೀವಿ, ಬಟ್ ನಮಗೆ ಸರಿಯಾಗಿ ಅದರ ಉಪಯೋಗಗಳು ಗೊತ್ತಿರೋದೇ ಇಲ್ಲ. ತುಂಬ ಜನ ಕ್ರೆಡಿಟ್ ಕಾರ್ಡ್ ಅಂದರೆ ಆನ್ಲೈನ್ನಲ್ಲಿ ಇನ್ಸ್ಟಂಟ್ ಡಿಸ್ಕೌಂಟ್ಗೆ ಮಾತ್ರ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ನಿಮ್ಮ ಬಳಿ ಕೆಲವೊಂದಷ್ಟು ಕ್ರೆಡಿಟ್ ಕಾರ್ಡ್ಗಳಿದ್ರೆ ಏರ್ಪೋರ್ಟ್ ಲಾಂಜಸ್ಗಳಲ್ಲಿ ನೀವು ಫ್ರೀಯಾಗಿ ಡ್ರಿಂಕ್ಸ್, ಸ್ನ್ಯಾಕ್ಸ್ ಈ ಥರದ್ದನ್ನೆಲ್ಲ ಸಿಗುತ್ತೆ. ತುಂಬ ಜನರಿಗೆ ಗೊತ್ತಿದೆ ಅಥವಾ ಇಲ್ಲೋ ಗೊತ್ತಿಲ್ಲ, ನಿಮಗೆ ಹೊರಗಡೆ 20 ರೂಪಾಯಿಗೆ ಸಿಗೋ 1 ಲೀಟರ್ ನೀರಿನ ಬಾಟ್ಲನ್ನು ನೀವು ಏರ್ಪೋರ್ಟ್ನಲ್ಲಿ ತೊಗೊಂಡ್ರೆ 180 ರಿಂದ 200 ರೂಪಾಯಿ ಇರುತ್ತೆ. ಒಂದು ಕಪ್ ಕಾಫಿ ಬೆಲೆ 500 ರೂಪಾಯಿವರೆಗೂ ಇರುತ್ತೆ. ಅದಕ್ಕೆ ಅಂತಲೇ ತುಂಬ ಜನ ಹೊರಗಡೆಯಿಂದಲೇ ಅಗತ್ಯ ವಸ್ತುಗಳನ್ನು ತೆಗೆದುಕೊಂಡು ಹೋಗೋದು ಜಾಸ್ತಿ. ಬಟ್ ನಿಮ್ಮ ಹತ್ರ ಈ ಕ್ರೆಡಿಟ್ ಕಾರ್ಡ್ಗಳು ಇದ್ದರೆ ನೀವು ಏರ್ಪೋರ್ಟ್ ಲಾಂಜಸ್ಗಳಲ್ಲಿ ಫ್ರೀಯಾಗಿ ಊಟ ಮಾಡ್ಬೋದು, ಕಾಫಿ, ಜ್ಯೂಸ್, ಸ್ನ್ಯಾಕ್ಸ್ ಎಲ್ಲವನ್ನು ಉಚಿತವಾಗಿ ಟೇಸ್ಟ್ ಮಾಡ್ಬೋದು. ಏರ್ಪೋರ್ಟ್ ಲಾಂಜಸ್ ಅಂದರೆ ನಿಮಗೆ ಅರ್ಥ ಆಗೋ ಭಾಷೆಯಲ್ಲಿ ಅಂದರೆ ವಿಶ್ರಾಂತಿ ಕೊಠಡಿ ಅನ್ಬೋದು. ನಿಮ್ಮ ಫ್ಲೈಟ್ ಬರಲಿಕ್ಕೆ ಇನ್ನೂ 2-3 ಗಂಟೆ ಇದೆ ಅಂದಾಗ ನೀವು ಏರ್ಪೋರ್ಟ್ ಲಾಂಜಸ್ಗಳಲ್ಲಿ ವಿಶ್ರಾಂತಿಯನ್ನು ಮಾಡ್ಬೋದು. ಇಲ್ಲಿ ನಿಮಗೆ ವಿಶ್ರಾಂತಿ ಮಾಡೋಕ್ಕೆ ಐಷಾರಾಮಿ ಚೇರ್ಗಳು ವ್ಯವಸ್ಥೆ ಇರುತ್ತೆ, ಮತ್ತು ಫ್ರೀಯಾಗಿ ವೈಫೈ ಯೂಸ್ ಮಾಡ್ಬೋದು, ಮತ್ತು ನಿಮ್ಮ ಫೋನ್ ಮತ್ತು ಲ್ಯಾಪ್ಟಾಪ್ಗಳನ್ನು ಚಾರ್ಜಿಂಗ್ ಮಾಡೋಕ್ಕೆ ವ್ಯವಸ್ಥೆ ಸಹಿತ ಇರುತ್ತೆ. ಇದರ ಜೊತೆಗೆ ನಿಮಗೆ ಕಾಫಿ, ಟೀ, ಸ್ನ್ಯಾಕ್ಸ್, ಜ್ಯೂಸ್ ಈ ಥರದ್ದೆಲ್ಲ ಫ್ರೀಯಾಗಿ ಸಿಗುತ್ತೆ. ಕೆಲವೊಂದಷ್ಟು ಏರ್ಪೋರ್ಟ್ ಲಾಂಜಸ್ಗಳಲ್ಲಿ ಆಲ್ಕೋಹಾಲ್ ಕೂಡ ಸಿಗುತ್ತೆ. ಇದನ್ನೆಲ್ಲ ನೀವು ಯೂಸ್ ಮಾಡಬೇಕು ಅಂದರೆ ನಿಮ್ಮ ಬಳಿ ಏರ್ಪೋರ್ಟ್ ಲಾಂಜಸ್ ಜೊತೆ ಟೈ ಅಪ್ ಇರುವ ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ಗಳು ಅಥವಾ ಎ ಟಿ ಎಮ್ ಕಾರ್ಡ್ಗಳು ಇರಬೇಕಾಗುತ್ತೆ. ಸೊ ನಾನು ನೋಡಿರ್ತಕ್ಕಂಥ ಕೆಲವೊಂದಷ್ಟು ಬೆಸ್ಟ್ ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ಹೇಳ್ತೀನಿ. ಈ ಫೆಸಿಲಿಟಿ ಕ್ರೆಡಿಟ್ ಕಾರ್ಡ್ಗಳಿಗೆ ಮಾತ್ರ ಅಲ್ಲದೆ ಕೆಲವೊಂದಷ್ಟು ಎ ಟಿ ಎಮ್ ಕಾರ್ಡ್ಗಳಿಗೂ ಸಹಿತ ನಿಮಗೆ ಸಿಗುತ್ತೆ. ಬಟ್ ಈ ವಿಡಿಯೋದಲ್ಲಿ ನಾವು ಪರ್ಟಿಕ್ಯುಲರ್ ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ಮಾತ್ರ ತೆಗೆದುಕೊಳ್ಳೋಣ, ಎ ಟಿ ಎಮ್ ಕಾರ್ಡ್ಗಳ ಬಗ್ಗೆ ಮತ್ತೊಂದು ವಿಡಿಯೋನ ಮಾಡ್ತೀನಿ. ಸೊ ಫಸ್ಟ್ ಒನ್ ಎಚ್ ಡಿ ಎಫ್ ಸಿ ಇನ್ಫಿನಿಯಾ ಕ್ರೆಡಿಟ್ ಕಾರ್ಡ್. ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಈ ಕ್ರೆಡಿಟ್ ಕಾರ್ಡ್ ಅನ್ಲಿಮಿಟೆಡ್ ಏರ್ಪೋರ್ಟ್ ಲಾಂಜಸ್ಸನ್ನು ಆಫರ್ ಕೊಡುತ್ತೆ. ಅದು ಡೊಮೆಸ್ಟಿಕ್ ಅಥವಾ ಇಂಟರ್ನ್ಯಾಷನಲ್ ಯಾವುದೇ ಇದ್ದರೂ ಕೂಡ ನೀವು ವರ್ಷಕ್ಕೆ ಎಷ್ಟು ಬೇಕಾದರೂ ಸಾರಿ ಏರ್ಪೋರ್ಟ್ ಲಾಂಜಸ್ಸನ್ನು ಯೂಸ್ ಮಾಡ್ಬೋದು. ಡೊಮೆಸ್ಟಿಕ್ ಅಂದರೆ ಭಾರತದಲ್ಲೇ ನೀವೇನಾದರೂ ಸುತ್ತಾಡೋರಿದ್ದರೆ ಅಂದರೆ ಬೆಂಗಳೂರು ಟು ಹೈದರಾಬಾದ್, ಹೈದರಾಬಾದ್ ಟು ಮುಂಬೈ ಈ ರೀತಿ. ಇಂಟರ್ನ್ಯಾಷನಲ್ ಅಂದರೆ ಭಾರತ ಬಿಟ್ಟು ಹೊರಗಡೆ, ಎರಡರಲ್ಲೂ ಕೂಡ ನೀವು ಈ ಕ್ರೆಡಿಟ್ ಕಾರ್ಡನ್ನು ಏರ್ಪೋರ್ಟ್ ಲಾಂಜಸ್ಗಳಲ್ಲಿ ಯೂಸ್ ಮಾಡ್ಬೋದು. ಮತ್ತು ಈ ಕ್ರೆಡಿಟ್ ಕಾರ್ಡ್ನ ಜಾಯ್ನಿಂಗ್ ಫೀಸ್ 1500 ರೂಪಾಯಿ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಆಕ್ಸಿಸ್ ಬ್ಯಾಂಕ್ ಮ್ಯಾಗ್ನಸ್ ಕ್ರೆಡಿಟ್ ಕಾರ್ಡ್. ಈ ಕ್ರೆಡಿಟ್ ಕಾರ್ಡ್ ಕೂಡ ನಿಮಗೆ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಾಂಜಸ್ಗಳಲ್ಲಿ ಅನ್ಲಿಮಿಟೆಡ್ ಆಗಿ ಯೂಸ್ ಮಾಡ್ಬೋದು. ಅಂದರೆ ಒಂದೇ ವರ್ಷದಲ್ಲಿ ಎಷ್ಟು ಸಾರಿ ಬೇಕಾದರೂ ನೀವು ಏರ್ಪೋರ್ಟ್ ಲಾಂಜಸ್ಗಳಲ್ಲಿ ಈ ಕ್ರೆಡಿಟ್ ಕಾರ್ಡ್ಗಳನ್ನು ಯೂಸ್ ಮಾಡ್ಬೋದು. ಈ ಕ್ರೆಡಿಟ್ ಕಾರ್ಡ್ನ ಒಂದು ಜಾಯ್ನಿಂಗ್ ಫೀ ಕೂಡ 1500 ರೂಪಾಯಿ ಇದೆ. ಸೊ ಇನ್ನು ನೆಕ್ಸ್ಟ್ ನೋಡೋದಾದರೆ ಎಸ್ ಬಿ ಐ ಪ್ರೈಮ್ ಕ್ರೆಡಿಟ್ ಕಾರ್ಡ್. ಈ ಕ್ರೆಡಿಟ್ ಕಾರ್ಡ್ ವರ್ಷಕ್ಕೆ 8 ಡೊಮೆಸ್ಟಿಕ್ ಮತ್ತು 4 ಇಂಟರ್ನ್ಯಾಷನಲ್ ಲಾಜಸ್ಗಳನ್ನ ನಿಮಗೆ ಒದಗಿಸುತ್ತೆ. ಅಥವಾ ಇದರ ಬದಲಿಗೆ ಎಸ್ ಬಿ ಐ ಇ ಲೈಟ್ ಕ್ರೆಡಿಟ್ ಕಾರ್ಡ್ ಸಹಿತ ನೀವು ಯೂಸ್ ಮಾಡ್ಬೋದು. ಎರಡರಲ್ಲೂ ಅಂತ ವ್ಯತ್ಯಾಸ ಏನೂ ಇರೋದಿಲ್ಲ, ಎರಡು ಕೂಡ 8 ಡೊಮೆಸ್ಟಿಕ್ ಮತ್ತು 4 ಇಂಟರ್ನ್ಯಾಷನಲ್ ಲಾಂಜಸ್ಗಳನ್ನ ನಿಮಗೆ ಒದಗಿಸುತ್ತೆ. ಮತ್ತು ಇದರ ಎರಡರ ಜಾಯ್ನಿಂಗ್ ಫೀ ಕೂಡ 2999 ರೂಪಾಯಿ ಇದೆ. ಇನ್ನು ನೆಕ್ಸ್ಟ್ ಬರೋದಾದರೆ ಯೆಸ್ ಬ್ಯಾಂಕ್ನ ಯೆಸ್ ಪ್ರಿಫರ್ ಕ್ರೆಡಿಟ್ ಕಾರ್ಡ್ ಅಂತ. ಈ ಕ್ರೆಡಿಟ್ ಕಾರ್ಡ್ ಬಳಸಿ ಕೂಡ ನೀವು ವರ್ಷಕ್ಕೆ 8 ಬಾರಿ ಡೊಮೆಸ್ಟಿಕ್ ಏರ್ಪೋರ್ಟ್ ಲಾಂಜಸ್ ಮತ್ತು ವರ್ಷಕ್ಕೆ 4 ಬಾರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಾಂಜಸ್ಗಳನ್ನು ಯೂಸ್ ಮಾಡ್ಬೋದು. ಮತ್ತು ಈ ಕ್ರೆಡಿಟ್ ಕಾರ್ಡ್ನ ಜಾಯ್ನಿಂಗ್ ಫೀ ಮತ್ತು ಆ್ಯನ್ಯುವಲ್ ಫೀ 999 ರೂಪಾಯಿ ಇದೆ. ಸೊ ಎಸ್ ಬಿ ಐ ಪ್ರೈಮ್ ಕಾರ್ಡ್ಗೆ ಹೋಲಿಸಿದರೆ ಈ ಕಾರ್ಡ್ ಭಾಳ ಒಳ್ಳೆ ಅನ್ಬೋದು, ಯಾಕಂದರೆ ಆ್ಯನ್ಯುವಲ್ ಫೀ ತುಂಬಾ ಕಡಿಮೆ ಇದೆ. ಸೊ ಇವಾಗ ಲಾಸ್ಟಲ್ಲಿ ಹೇಳೋಕೆ ಹೋಗ್ತಾ ಇರೋ ಕ್ರೆಡಿಟ್ ಕಾರ್ಡ್ ತುಂಬಾ ಒಳ್ಳೆ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬೋದು, ಫ್ಲಿಪ್ಕಾರ್ಟ್ ಎಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಅಂತ. ಈ ಕ್ರೆಡಿಟ್ ಕಾರ್ಡ್ ಒನ್ ಆಫ್ ದ ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬೋದು. ಈ ಕ್ರೆಡಿಟ್ ಕಾರ್ಡ್ನಿಂದ ಕ್ವಾರ್ಟರ್ಲಿ ಒಂದೇ ಸಾರಿ ಮಾತ್ರ ನೀವು ಏರ್ಪೋರ್ಟ್ ಲಾಂಜಸ್ಸನ್ನು ಯೂಸ್ ಮಾಡ್ಬೋದು. ಅಂದರೆ 3 ತಿಂಗಳಲ್ಲಿ 1 ಸಾರಿ ಮಾತ್ರ ನೀವು ಏರ್ಪೋರ್ಟ್ ಲಾಂಜಸ್ಸನ್ನು ಈ ಕ್ರೆಡಿಟ್ ಕಾರ್ಡ್ ಬಳಸಿ ಯೂಸ್ ಮಾಡ್ಬೋದು. ಬಟ್ ನೀವು ಅನ್ಬೋದು 3 ತಿಂಗಳಲ್ಲಿ ಒಂದೇ ಸಾರಿ ಈ ಕ್ರೆಡಿಟ್ ಕಾರ್ಡ್ನ ಬಳಸಿ ಏರ್ಪೋರ್ಟ್ ಲಾಂಜಸ್ಸನ್ನು ನಾವು ಯೂಸ್ ಮಾಡ್ಬೋದು, ನೀವು ಒಳ್ಳೆಯ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಯಾಕಂದರೆ ಇದಕ್ಕೆ ಯಾವುದೇ ರೀತಿ ಆ್ಯನ್ಯುವಲ್ ಫೀ ಇರೋದಿಲ್ಲ, ಆ್ಯನ್ಯುವಲ್ ಫೀ ಅಥವಾ ಜಾಯ್ನಿಂಗ್ ಫೀ ಯಾವುದೇ ರೀತಿಯಾಗಿರ್ತಕ್ಕಂಥ ಫೀ ಇರೋದಿಲ್ಲ. ಇದು ನಿಮಗೆ ಲೈಫ್ ಟೈಮ್ ಆಗಿ ಫ್ರೀಯಾಗಿ ಸಿಗ್ತಕ್ಕಂಥ ಒಂದು ಕ್ರೆಡಿಟ್ ಕಾರ್ಡ್. ಇದನ್ನು ನೀವೇನಾದರೂ ಅಪ್ಲೈ ಮಾಡಬೇಕಂದ್ರೆ ಫ್ಲಿಪ್ಕಾರ್ಟ್ ಆ್ಯಪಲ್ಲಿ ಹೋಗಿ ಅಪ್ಲೈ ಮಾಡಿದರೆ ನಿಮಗೆ ಸಿಗುತ್ತೆ. ಅದು ಕೂಡ ಲೈಫ್ ಟೈಮಲ್ಲಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಯನ್ನು ತುಂಬಬೇಕಾಗಿರೋ ಅವಶ್ಯಕತೆ ಇರೋದಿಲ್ಲ. ನೀವು ಈ ಕ್ರೆಡಿಟ್ ಕಾರ್ಡನ್ನು ಬಳಸಿ 3 ತಿಂಗಳಲ್ಲಿ 1 ಸಾರಿ ಏರ್ಪೋರ್ಟ್ ಲಾಂಜಸ್ಸನ್ನು ಯೂಸ್ ಮಾಡ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿದು ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್, ಯಾವುದು ಕೂಡ ಆ್ಯನ್ಯುವಲ್ ಫೀ ಇರೋದಿಲ್ಲ. ಇದರ ಜೊತೆಗೆ ನೀವು ಈ ಕ್ರೆಡಿಟ್ ಕಾರ್ಡನ್ನು ಬಳಸಿ ಫ್ಲಿಪ್ಕಾರ್ಟ್ ಮತ್ತು ಮಿಂತ್ರಾದಲ್ಲಿ ಏನಾದರೂ ಶಾಪಿಂಗ್ ಮಾಡಿದ್ರೆ ಇನ್ಸ್ಟಂಟ್ ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ. ಸೊ ಈ 5 ಕ್ರೆಡಿಟ್ ಕಾರ್ಡ್ಗಳು ಮಾತ್ರನೇ ಏರ್ಪೋರ್ಟ್ ಲಾಂಜಸ್ಸನ್ನು ಒದಗಿಸ್ತವೆ ಅಂತ ಹಾಗೇನೂ ಇಲ್ಲ, ಇನ್ನೂ ತುಂಬ ಕ್ರೆಡಿಟ್ ಕಾರ್ಡ್ಗಳಿವೆ. ಬಟ್ ಅದರಲ್ಲಿ ನನಗೆ ದಿ ಬೆಸ್ಟ್ ಅಂತ ಅನಿಸಿರೋದನ್ನು ಮಾತ್ರ ನಾನು ಹೇಳ್ತಾ ಇರೋದು. ಮತ್ತು ಕ್ರೆಡಿಟ್ ಕಾರ್ಡ್ಗಳಿಗೆ ಅಷ್ಟೇ ಅಲ್ಲದೆ ಕೆಲವೊಂದಷ್ಟು ಟೈ ಅಪ್ ಇರ್ತಕ್ಕಂಥ ಎ ಟಿ ಎಮ್ ಕಾರ್ಡ್ಗಳನ್ನ ಯೂಸ್ ಮಾಡಿ ಸಹಿತ ನೀವು ಏರ್ಪೋರ್ಟ್ ಲಾಂಜಸ್ಗಳನ್ನು ಫ್ರೀಯಾಗಿ ಯೂಸ್ ಮಾಡ್ಬೋದು. ಅದಕ್ಕೂ ಸಹಿತ ನಾನು ಪರ್ಟಿಕ್ಯುಲರಾಗಿ ಮತ್ತೊಂದು ವೀಡಿಯೋ ಮಾಡ್ತೀನಿ. ಇದೇ ವೀಡಿಯೋಲಿ ಹೇಳ್ತಾ ಕೂತಂದ್ರೆ ವೀಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ. ಇನ್ನು ಏರ್ಪೋರ್ಟ್ ಲಾಂಜಸ್ಗಳ ಥರನೇ ಕೆಲವೊಂದಷ್ಟು ರೈಲ್ವೆ ಸ್ಟೇಷನ್ಗಳು ಕೂಡ ಈ ಫೆಸಿಲಿಟಿ ಇದೆ, ಅಲ್ಲೂ ಕೂಡ ನೀವು ಕ್ರೆಡಿಟ್ ಕಾರ್ಡ್ಗಳನ್ನು